ಗುಡುಗು ಸಿಡಿಲು ಮಿಂಚು ಗಾಳಿ ಮಳೆ ಇವುಗಳಿಂದ ರಾತ್ರಿ ಹುಚ್ಚೆದ್ದ ಭೈರವಿಯಾಗಿತ್ತು. ಮನೆಯಲ್ಲಿ ಎಲ್ಲರೂ ಮಲಗಿದ್ದರು. ನಿನ್ನೆ ಇಷ್ಟು ನೀರು ಬಂದಿರಲಿಲ್ಲ, ಎಂಟನೆಯ ಮೆಟ್ಟಿಲಲ್ಲಿಯೇ ಇತ್ತು. ಆದರೂ ನಿನ್ನೆ ಕೆರೆಹಳ್ಳಿಯೆಲ್ಲ ಕೊಚ್ಚಿಕೊಂಡು ಹೋಯಿತಂತೆ. ಕೆಳಮನೆ ರಂಗಪ್ಪಗೌಡರ ಮಗ ರಾಮು ಸಿಕ್ಕಲೇ ಇಲ್ಲವಂತೆ, ಬಹಳ ಅನಾಹುತ ಆಯಿತಂತೆ. ಕಥಾಲೋಕಕ್ಕೆ ನೀವು ಹೋಗಬೇಕನ್ಕೊಂಡಾಗ ಸಬ್ಸ್ಕ್ರೈಬ್ ಮಾಡಿ www.kelikathaya.com. ಇದಕ್ಕೆ ಈ ಒಂದು ಕಾಸ್ನ ಜೊತೆಗೆ ಕನ್ನಡದ ಕಥಾಲೋಕಕ್ಕೆ ಆ ಕಥಾಲೋಕದ ವಿಸ್ತಾರ ಅಥವಾ ಅದ ಆಳ ತಿಳ್ಕೊಳ್ಳಿಕ್ಕೆ ಅಥವಾ ಕಥೆಗಳನ್ನ ಕೇಳಲಿಕ್ಕೆ ಒಂದು ಅವಕಾಶ ಪಡ್ಕೋತಾ ಈ ಒಂದು ಕಾಸ್ನು ಸಪೋರ್ಟ್ ಮಾಡ್ತಾ ಎಲ್ಲರೂ ಕೇಳಿ ಕೇಳಿ ಕಥೆ.